ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಂಗಳೂರು ಅಂದ್ರೇನೆ ಪ್ರವಾಸಿ ತಾಣ ಅಂತ ಎಲ್ರು ಕೂಡ ಹೇಳ್ತಾರೆ. ಒಂದಿಲ್ಲೊಂದು ಏರಿಯಾಗಳಲ್ಲಿ ಏನಾದ್ರೂ ಒಂದು ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ಇದೀಗ ಚಿಕ್ಕಬಳ್ಳಾಪುರದ ಹತ್ತಿರ ಇಶಾ ಫೌಂಡೇಶನ್ ಆರಂಭವಾದಾಗಿನಿಂದ ಅಥವಾ ಅಲ್ಲಿ ಆದಿಯೋಗಿಯ ಮೂರ್ತಿ ಎದ್ದು ನಿಂತಾಗಿನಿಂದ ಜನ ಅತ್ತ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಧಾವಿಸ್ತಾ ಇರ್ತಾರೆ. ಏನಾದ್ರೂ ಸ್ಪೆಷಲ್ ಡೇಸ್ ಬಂತಂದ್ರೆ ಸಾಕು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಹೋಗಿ ಬರ್ತಾರೆ. ಇದನ್ನ ಗಮನಿಸಿದಂತಹ ಒಂದು ತಂಡ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜನರಿಗೆ ಪ್ಯಾರಾಗ್ಲೈಡಿಂಗ್ ಮಾಡಿಸೋ ಮೂಲಕ ಅವರಿಗೆ ಕೊಂಚ ಕ್ಷಣಗಳ ಖುಷಿಯನ್ನ ಕೊಡ್ತಾ ಇದೆ. ಮೇಲೆ ಹಕ್ಕಿ ತರ ಹಾರಾಡ್ಕೊಂಡು ಆದಿಯೋಗಿಯನ್ನ ನೋಡೋದು ಅಥವಾ ಸನ್ಸೆಟ್ ಆಗೋದನ್ನ ನೋಡೋದೇ ಒಂದು ಹಬ್ಬ ಅಂತಾರೆ ಅಲ್ಲಿ ಹಾರಾಡದಂತಹ ಜನ. ಬನ್ನಿ ಹಾಗಾದ್ರೆ ಪ್ಯಾರಾಗ್ಲೈಡಿಂಗ್ ಯಾವ ರೀತಿ ನಡೀತಾ ಇದೆ, ಇದನ್ನ ಅಲ್ಲಿ ತಂದವರು ಯಾರು, ಜೊತೆಗೆ ಫೀಸ್ ಎಷ್ಟಿರುತ್ತೆ, ಎಷ್ಟು ನಿಮಿಷಗಳ ಕಾಲ ನೀವು ಹಾರಾಡಬಹುದು ನೋಡೋಣ. ಪ್ರವಾಸಿಗರು ಹಕ್ಕಿಯಂತೆ ಹಾರಾಡುತ್ತಾ ಕೆಳಗಿರುವ 112 ಅಡಿಗಳ ಆದಿಯೋಗಿ ಪ್ರತಿಮೆಯನ್ನ ನೋಡುತ್ತಾ ಸುಂದರ ಸೂರ್ಯಾಸ್ತವನ್ನ ನೋಡುತ್ತಾ ಮೊಬೈಲ್ ಸೆಲ್ಫಿ ಸ್ಟಿಕ್ ಹಿಡಿದು ಎಂಜಾಯ್ ಮಾಡ್ತಾ ಇರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಇಶಾ ಫೌಂಡೇಶನ್ನ ಅವಲಗುರ್ಕಿ ಗ್ರಾಮದ ಬಳಿ ಸೈಬರ್ಡ್ ಅಡ್ವೆಂಚರ್ ಸ್ಪೋರ್ಟ್ಸ್ ಸಂಸ್ಥೆಯೊಂದು ಇದೇ ಪ್ರಥಮ ಬಾರಿಗೆ ಇಶಾ ಫೌಂಡೇಶನ್ನ ಬಳಿ ಪ್ರವಾಸಿಗರಿಗೆ ಪ್ಯಾರಾಗ್ಲೈಡಿಂಗ್ಗೆ ಅವಕಾಶ ಮಾಡಿಕೊಟ್ಟಿದೆ. ಸಾರ್ವಜನಿಕರು 5 ನಿಮಿಷದಿಂದ 8 ನಿಮಿಷದವರೆಗೆ ಆಕಾಶದಲ್ಲಿ ಹಾರಾಡಬಹುದಾಗಿದೆ. ಪ್ರತಿದಿನ ಬೆಳಗಿನ ವೇಳೆ 6 ಗಂಟೆಯಿಂದ 10 ಗಂಟೆಯವರೆಗೂ ಹಾಗೂ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೂ ಪ್ಯಾರಾಗ್ಲೈಡಿಂಗ್ ಮಾಡಬಹುದಾಗಿದೆ. ಪ್ರವಾಸಿಗರು ತಲಾ 3,000 ರೂಪಾಯಿ ಫೀಸ್ ನೀಡಿ ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡಬಹುದಾಗಿದೆ. ಸಂಜೆಯಂತೂ ಮೇಲಿನಿಂದ ಆದಿಯೋಗಿ ಪ್ರತಿಮೆ ನೋಡುವ ಸೌಭಾಗ್ಯ ಒಂದೆಡೆಯಾದ್ರೆ ಮತ್ತೊಂದೆಡೆ ಪ್ರಕೃತಿಯ ವಿಹಂಗಮ ನೋಟ ಮನಸೆಳೆಯುತ್ತೆ. ಮತ್ತೊಂದೆಡೆ ಆದಿಯೋಗಿ ಪ್ರತಿಮೆ ನೋಡಲು ಇಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರು ಸಹ ಪ್ಯಾರಾಗ್ಲೈಡಿಂಗ್ ಮೂಲಕ ಆದಿಯೋಗಿ ಪ್ರತಿಮೆ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದೇ ರೀತಿಯ ಮತ್ತಷ್ಟು ರಾಜ್ಯದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.